ಸರ್ಕಾರಿ ಉದ್ಯೋಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮುಂದೆ ಬರ್ತಿರತಕ್ಕಂಥ ಸರ್ಕಾರಿ ಉದ್ಯೋಗದ ಮಾಹಿತಿಯನ್ನು ಪಡೆಯಲು. ಕರ್ನಾಟಕ ರೇಷ್ಮೆ ಉದ್ಯಮ ಬೆಂಗಳೂರು, ಇದರಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದ್ದು ಅದರ ವಿವರ ಈ ರೀತಿಯಾಗಿದೆ. ಈ ಒಂದು ಆರ್ಗನೈಸೇಷನ್ ಹೆಸರು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತ ಬೆಂಗಳೂರು ಅಂತ. ಇದು ಕೇಂದ್ರ ಕಚೇರಿ ಬಂದುಬಿಟ್ಟು ಬೆಂಗಳೂರಲ್ಲಿದೆ. ಮಾರಾಟ ಮಳಿಗೆಗಳು ಉತ್ಪಾದನಾ ಘಟಕಗಳಾದ ಮೈಸೂರು, ನರಸೀಪುರ ಹಾಗೂ ಚನ್ನಪಟ್ಟಣದಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಖಾಲಿ ಇರತಕ್ಕಂಥ ಹುದ್ದೆಗಳು ಈ ರೀತಿಯಾಗಿದೆ: ವ್ಯವಸ್ಥಾಪಕರು 4, ಉಪವ್ಯವಸ್ಥಾಪಕರು 5, ಸಿಸ್ಟಮ್ ಅನಲಿಸ್ಟ್ 1, ಸಹಾಯಕ ವ್ಯವಸ್ಥಾಪಕರು 11, ಅಧಿಕಾರಿಗಳು 10, ಅಸಿಸ್ಟೆಂಟ್ ಸಿಸ್ಟಮ್ ಅನಲಿಸ್ಟ್ 1, ಕ್ಯಾಶಿಯರ್ ಕಮ್ ಅಕೌಂಟೆಂಟ್ 9, ಕಿರಿಯ ಕಚೇರಿ ಸಹಾಯಕರು ಅಥವಾ DEO ಅಂತ ಏನು ಕರಿತೇವೆ ಆ ಒಂದು ಹುದ್ದೆಗೆ 12 ಪೋಸ್ಟ್ಗಳು ಖಾಲಿ ಇವೆ. ಕಿರಿಯ ಮಾರಾಟ ಸಹಾಯಕರಿಗೆ 10, ಟೆಕ್ಸ್ಟೈಲ್ ಮೆಕ್ಯಾನಿಕಲ್ 1, ಡಿಸೈನ್ ಅಸಿಸ್ಟೆಂಟ್ 1, ಕಾರ್ಪೆಂಟರ್ 1, ರೀಲಿಂಗ್ ಮೆಕ್ಯಾನಿಕ್ 1, ವೆಲ್ಡರ್ ಕಮ್ 1, ಪ್ಲಂಬರ್ ಕಮ್ ಫಿಟರ್ 1, ರೀಲಿಂಗ್ ಸೂಪರ್ವೈಸರ್ 2, ಕಚೇರಿ ಅಟೆಂಡರ್ 4, ಸೇಲ್ಸ್ ಅಟೆಂಡರ್ ಅಂತ 5 ಪೋಸ್ಟ್ಗಳು ಖಾಲಿ ಇವೆ. ಇನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಉಪವ್ಯವಸ್ಥಾಪಕರು 1 ಪೋಸ್ಟು, ಕಚೇರಿ ಸಹಾಯಕರು 1, ಕಿರಿಯ ಕಚೇರಿ ಸಹಾಯಕರು ಅಥವಾ DEO 1 ಪೋಸ್ಟು, ಅಟೆಂಡರ್ 1, ಹಾಗೆ ವಾಚ್ಮ್ಯಾನ್ 1 ಪೋಸ್ಟ್ ಖಾಲಿ ಇದೆ. ಇನ್ನು ವಿದ್ಯಾರ್ಹತೆ ಈ ರೀತಿಯಾಗಿದೆ: ಮ್ಯಾನೇಜರ್ ಹಂತದ ಹುದ್ದೆಗಳಿಗೆ MBA ಸಿಲ್ಕ್ ಟೆಕ್ನಾಲಜಿ, ಟೆಕ್ಸ್ಟೈಲ್ BE, BTech, ICWA, CA, MSW ಅಥವಾ ಇನ್ನಿತರಂಥ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕಾಗುತ್ತೆ. ಇನ್ನು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ಟೆಕ್ಸ್ಟೈಲ್ ಕೆಮಿಸ್ಟ್ರಿಯಲ್ಲಿ ಪದವಿ, MSW, SBA, ಸೋಷಿಯಾಲಜಿ ಅಥವಾ ಸೈಕಾಲಜಿ, LLB ಅಥವಾ ACSBE, BTech ಇತ್ಯಾದಿ ವಿದ್ಯಾರ್ಹತೆ ನೋಟಿಫಿಕೇಶನ್ ನೀವು ಇಲ್ಲಿ ಹೊಂದಿರಬೇಕಾಗುತ್ತದೆ. ಈ ಒಂದು ವಿದ್ಯಾರ್ಹತೆಗೆ ನೀವು ನೋಟಿಫಿಕೇಶನ್ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡೋದು ಒಳ್ಳೆಯದು. ಹಾಗೆ ಇನ್ನು ಉಳಿದಂಥ ಹುದ್ದೆಗಳಿಗೆ ಪದವಿ, ಸ್ನಾತಕೋತ್ತರ, PUC, SSLC ನೀವು ಇಲ್ಲಿ ಹೊಂದಿರಬೇಕಾಗಿರ್ತದೆ. ಇನ್ನು ಈ ಎಲ್ಲ ಹುದ್ದೆಗಳಿಗೆ ಕನ್ನಡ ಗೊತ್ತಿರುವವರು, ಬರೆಯಲು ಹಾಗೂ ಮಾತನಾಡಲು ಬರುವವರು ಮಾತ್ರ ಅಪ್ಲಿಕೇಶನನ್ನು ಹಾಕೋದಕ್ಕೆ ಇಲ್ಲಿ ಒಂದು ಸೂಚನೆಯಲ್ಲಿ ನೀಡಲಾಗಿದೆ. ಹಾಗಾಗಿ ದಯವಿಟ್ಟು ನೋಟಿಫಿಕೇಶನ್ನ ಓದ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡೋದು ಒಳ್ಳೆಯದು. ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು April 8, 2019. ಅರ್ಜಿಯನ್ನು ವೆಬ್ಸೈಟ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿ ಅಂಚೆ ಮೂಲಕ ನೀವು ಕಳಿಸಿಕೊಡಬೇಕಾಗುತ್ತದೆ. ಅಂದರೆ ಇದು ಆಫ್ಲೈನ್ ಅಪ್ಲಿಕೇಶನ್ ಆಗಿದ್ದು, ಅಂದರೆ ಪೋಸ್ಟ್ ಥ್ರೂ ನೀವು ಇದನ್ನು ಕಳಿಸ್ಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ನೋಟಿಫಿಕೇಷನ್ನು ಮತ್ತು ಅರ್ಜಿ ನಮೂನೆ, ಅದೇನು PDF ಕಾಪಿ ಇದೆಯಲ್ಲ ಅರ್ಜಿ ನಮೂನೆ, ಅದನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ದಯವಿಟ್ಟು ಅದನ್ನು ನೋಡ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ದರೆ ಅಪ್ಲೈ ಮಾಡಿ. ಈ ಒಂದು ಉದ್ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.